ಹಲೋ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದಿಲ್ಲದ್ರೆ ಸೂಪರ್ ಆಗಿರುವಂಥ ಬರ್ಡೇ ಬ್ಯಾನರ್ನ ನಿಮ್ಮ ಗ್ರೂಪ್ ಫೋಟೋ ಹಾಕಿ ಯಾವ ಥರ ಪಿಕ್ಸಾರ್ಟ್ ಆ್ಯಪಲ್ಲಿ ಎಡಿಟ್ ಮಾಡೋದು ಅಂತ ಈ ವಿಡಿಯೋಲಿ ತಿಳ್ಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಸಿಎಸ್ಟೇ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನಾ ಇಲ್ಲಿ ಯೂಸ್ ಮಾಡಿರುವಂಥ ಬ್ಯಾಕ್ಗ್ರೌಂಡ್ ಇಮೇಜಸ್ ಮತ್ತು PNG ಇಮೇಜಸ್ ಎಲ್ಲ ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡಿ. ಈ ವಿಡಿಯೋ ಶುರು ಮಾಡೋದಕ್ಕೆ ನಿಮಗೆ ಪಿಕ್ಸಾರ್ಟ್ ಆ್ಯಪ್ ಬೇಕಾಗುತ್ತೆ, ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಪಿಕ್ಸಾರ್ಟ್ ಆ್ಯಪ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಓಪನ್ ಮಾಡ್ಕೊಂಡು ಆದಮೇಲೆ ನಿಮಗೆ ಕೆಳಗಡೆ ಎಲ್ ಪ್ಲಸ್ ಅಂತ ಐಕನ್ ಕಾಣಿಸ್ತಾ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಎಡಿಟ್ ಫೋಟೋ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಬ್ಯಾಕ್ಗ್ರೌಂಡ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಮೇಲ್ಗಡೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನೀವು ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಟೂಲ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಅಲ್ಲಿ ಕ್ರಾಪ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಫಸ್ಟ್ ಒನ್ನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬ್ಯಾನರ್ ಮಾಡಬೇಕು ಅಂತ ಇರ್ತೀರ ಆ ಫೋಟೋ ಆ ಸೈಜ್ಗೆ ಕ್ರಾಪ್ ಮಾಡ್ಕೊಳ್ಳಿ. ಕ್ರಾಪ್ ಮಾಡ್ಕೊಂಡು ಆದಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಡ್ರ್ಯಾಗ್ ಮಾಡ್ಕೊಂಬಂದ್ರೆ ಇಲ್ಲಿ ಆ್ಯಡ್ ಫೋಟೋ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ನಿಮಗೆ ಬ್ಯಾಕ್ಗ್ರೌಂಡ್ ಇಮೇಜ್ ಕೊಟ್ಟಿರ್ತೀನಿ ಒಂದು, ಅದನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಬ್ಯಾಕ್ಗ್ರೌಂಡ್ ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಅದನ್ನು ರೊಟೇಟ್ ಮಾಡ್ಕೊಳ್ಳಿ. ಆ್ಯಡ್ ಅಂತಿದೆ ಅದನ್ನು ಕ್ಲಿಕ್ ಮಾಡ್ಕೊಂಡು ಅದನ್ನು ರೊಟೇಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ರೊಟೇಟ್ ಮಾಡಿಕೊಂಡು ಫುಲ್ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದನ್ನ ಫುಲ್ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಆದಮೇಲೆ ನಿಮಗೆ ವಾಪಸ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಪ್ಲಸ್ ಅಂತ ಕಾಣ್ತಾ ಇದೆಯಲ್ಲ, ಸಾರಿ ಆ್ಯಡ್ ಫೋಟೋ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ನಿಮಗೆ ಇನ್ನೊಂದು ಬ್ಯಾಕ್ಗ್ರೌಂಡ್ ಇಮೇಜ್ ಕೊಟ್ಟಿರ್ತೀನಿ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇಮೇಜ್ನ ಆ್ಯಡ್ ಮಾಡ್ಕೊಂಡು ಆದಮೇಲೆ ಅದನ್ನು ಇಲ್ಲಿ ನಾನು ರೊಟೇಟ್ ಮಾಡ್ತಾ ಇದ್ದೀನಲ್ಲ ಆ ಥರ ನೋಡಿಕೊಂಡು ನೀವು ಆಫ್ಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಲ್ಲ ಆ ಥರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅದನ್ನು ವಾಪಸ್ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಇಲ್ಲಿ ಸುದೀಪ್ ಅವ್ರದ್ದು ಬ್ಯಾಕ್ಗ್ರೌಂಡ್ ಎರೇಂಜ್ ಮಾಡಿರೋ ಒಂದು ಫೋಟೋ PNG ಇಮೇಜ್ ಕೊಟ್ಟಿರ್ತೀನಿ, ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಆದಮೇಲೆ ಅದನ್ನ ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೈಡ್ಗೆ, ಈ ಥರ ರೈಟ್ ಸೈಡ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ಕೂರ್ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡು ಆದಮೇಲೆ ವಾಪಸ್ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡು ಆದಮೇಲೆ ವಾಪಸ್ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಆ್ಯಡ್ ಫೋಟೋ ಇದೆಯಲ್ಲ ವಾಪಸ್ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ನಿಮಗೆ ಫೈರ್ ಒಂದು PNG ಇಮೇಜ್ ಕೊಟ್ಟಿರ್ತೀನಿ, ಅದನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಆದಮೇಲೆ ನಿಮಗೆ ಇಲ್ಲಿ ಡ್ರ್ಯಾಗ್ ಮಾಡ್ಕೊಂಡು ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಅದನ್ನ ಫೋಟೋ ಮೇಲೆ ತೊಗೊಬನ್ನಿ. ವಾಪಸ್ ಇಲ್ಲಿ ಡ್ರ್ಯಾಗ್ ಮಾಡ್ಕೊಂಬಂದರೆ ನಿಮಗೆ ಬ್ಲೈಂಡಿಂಗ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಓವರ್ಲೇ ಅಂತ ಒಂದು ಆಪ್ಷನ್ ಇದೆ ಲಾಸ್ಟಿಂದ ಎರಡನೇ ಆಪ್ಷನ್ನು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನಿಮಗೆ ಮೇಲ್ಗಡೆಯಲ್ಲಿ ಲೇಯರ್ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೂವ್ ಡೌನ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಫೋಟೋ ಇನ್ನು ಹಿಂದೆ ಹೋಗಿರುತ್ತೆ PNG ಇಮೇಜ್. ವಾಪಸ್ ಅಲ್ಲಿ ನಿಮಗೆ ಎರೇಜ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಮೇಲ್ಗಡೆ ಎರೇಜ್ ಅಂತ ಒಂದು ಆಪ್ಷನ್ ಸೆಲೆಕ್ಟ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಮೂರನೇ ಆಪ್ಷನ್ ಎರೇಜ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ, ಇನ್ವರ್ಟ್ ಅಂತ ಇರುತ್ತಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಬ್ರಷ್ ಐಕಾನ್ ಇರುತ್ತಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಂಡು ಫ್ರೆಂಡ್ಸ್ ನೀವು ಕರೆಕ್ಟಾಗಿ ಅದನ್ನ ಫೋಟೋ ಸೈಡ್ ಇರುತ್ತಲ್ಲ ಅಲ್ಲಿಗೆ ಮಾತ್ರ ನೀವು ಡ್ರ್ಯಾಗ್ ಮಾಡಬೇಕಾಗತ್ತೆ, ಸಾರಿ ಸ್ಕೆಚ್ ಮಾಡಬೇಕಾಗತ್ತೆ. ಈ ಥರ ಬರೀ ಆ ಫೈರ್ ಮಾತ್ರ ಇಮೇಜ್ ಬರಬೇಕು ಆ ಥರ ಸ್ಕೆಚ್ ಮಾಡ್ಕೊಳ್ಳಿ. ಸ್ವಲ್ಪ ಹಾರ್ಡ್ನೆಸ್ನ ಕಡಿಮೆ ಮಾಡ್ಕೊಂಡು ಜಾಸ್ತಿ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಅದನ್ನೆಲ್ಲ ಡ್ರಾ ಮಾಡಾದ್ಮೇಲೆ ವಾಪಸ್ ಇವಾಗ ಸಕ್ಕತ್ತಾಗಿ ಬಂದಿದೆ. ವಾಪಸ್ ಇವಾಗ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಕಿಚ್ಚ ಸುದೀಪ್ ಅಂತ ಒಂದು ಟೆಕ್ಸ್ಟ್ ಇಮೇಜ್ ಕೊಟ್ಟಿರ್ತೀನಿ, ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಮೂರು ಇಮೇಜ್ ಕೊಟ್ಟಿರ್ತೀನಿ, ಅದನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡು ನಿಮ್ಮ ಫಸ್ಟ್ ಒಂದು ಫೋಟೋ ಇದೆಯಲ್ಲ ದೊಡ್ಡದು, ಅದನ್ನು ಕರೆಕ್ಟಾಗಿ ನೀವು ಸೈಜ್ನ ಅಡ್ಜಸ್ಟ್ ಮಾಡಿಕೊಂಡು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಿಗೆ ಅಂತ ಇದೆಯಲ್ಲ, ಅದನ್ನು ನೀವು ಕರೆಕ್ಟಾಗಿ ಮೇಲ್ಗಡೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದಮೇಲೆ ವಾಪಸ್ ಹುಟ್ಟು ಹಬ್ಬದ ಅಂತ ಇರುತ್ತಲ್ಲ, ಅದನ್ನು ಸೆಕೆಂಡ್ ಫೋಟೋ ಇಮೇಜ್ನ ತೊಗೊಂಡು ಅದರಿಂದ ಕೆಳಗಡೆ ಆ್ಯಡ್ ಮಾಡಬೇಕು. ಅದು ಸ್ವಲ್ಪ ದೊಡ್ಡದಾಗಿ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ವಾಪಸ್ ಶುಭಾಶಯಗಳು ಅಂತಿದೆಯಲ್ಲ, ಕರೆಕ್ಟಾಗಿ ಸ್ಕ್ರೀನ್ಗೆ ಅಡ್ಜಸ್ಟ್ ಆಗಬೇಕು ಆ ಥರ ನೋಡ್ಕೊಂಡು ಸೈಜ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಾಪಸ್ ಶುಭಾಶಯಗಳು ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಂಡು ಅದರಿಂದ ಕೆಳಗಡೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡು ಆದಮೇಲೆ ವಾಪಸ್ ಪ್ಲಸ್ ಐಕನ್ ಕಾಣ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಳಿ ಅದನ್ನು. ಆ್ಯಡ್ ಮಾಡಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಾಪಸ್ ನಾನು ನಿಮಗೆ ನಿಮಗೆ ಹ್ಯಾಪಿ ಬರ್ಡೇ ಕಿಚ್ಚ ಸುದೀಪ್ ಒಂದೊಂದು ಟೆಕ್ಸ್ಟ್ ಕೊಟ್ಟಿರ್ತೀನಿ, ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಆ್ಯಡ್ ಮಾಡ್ಕೊಂಡಾದ್ಮೇಲೆ ವಾಪಸ್ ನೀವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಆ್ಯಡ್ ಫೋಟೋ ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಿಮ್ಮ ಗ್ರೂಪ್ ಫೋಟೋ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನ ನಾನು ಇಲ್ಲಿ ಎರೇಜ್ ಮಾಡಿ ಇಟ್ಕೊಳ್ಳಿ. ಎರೇಜ್ ಯಾವ ಥರ ಮಾಡೋದು ಅಂತ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್
ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎರೇಜ್ ಅಂತ ಮೂರನೇ ಆಪ್ಷನ್ ಇದೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಹಾರ್ಡ್ನೆಸ್ನ ಕಡಿಮೆ ಕೊಟ್ಕೊಂಡು ಸೈಜ್ನ ಜಾಸ್ತಿ ಮಾಡಿಕೊಂಡು ಇಲ್ಲಿ ನಾನು ಎರೇಜ್ ಮಾಡ್ತಾ ಇದ್ದೀನಲ್ಲ ಆ ಥರ ನೋಡ್ಕೊಂಡು ಎರೇಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕರೆಕ್ಟಾಗಿ ನಿಮಗೆ ಕೆಳಗಡೆ ಇದೆಲ್ಲ ಬರೀ ಫೇಸ್ ಮಾತ್ರ ಬರಬೇಕು, ಬಾಡಿ ಮತ್ತು ಫೇಸು ಆ ಥರ ಎರೇಜ್ ಮಾಡ್ಕೊಳ್ಳಿ. ಎಲ್ಲ ಫೋಟೋನ ಇದೇ ಥರ ಎರೇಜ್ ಮಾಡಿಕೊಂಡು ಈ ಥರ ನೀವು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಕರೆಕ್ಟಾಗಿ ಒಂದೊಂದೇ ಫೋಟೋನ ತೊಗೊಂಡು ಎರೇಜ್ ಮಾಡಿಕೊಂಡು ಈ ಥರ ಸೆಟ್ಟಿಂಗ್ ಮಾಡ್ಕೊಳ್ಳಿ, ಸೈಜ್ನ ಚಿಕ್ಕದು ಮಾಡಿಕೊಂಡು ಆ ಕಿ ಹ್ಯಾಪಿ ಬರ್ಡೇ ಕಿಚ್ಚ ಸುದೀಪ್ ಅಂತಿದೆಯಲ್ಲ ಅಲ್ಲಿ ಡ್ರ್ಯಾಗ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ರೊಟೇಟ್ ಮಾಡಿಕೊಂಡು ಕರೆಕ್ಟಾಗಿ ಸೆಂಟ್ರಿಗೆ ಬರೋ ಥರ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಇದೇ ರೀತಿ ಎಲ್ಲ ಫೋಟೋನ ಒಂದೊಂದೇ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ನೀವು ಆ್ಯಡ್ ಮಾಡ್ಕೋಬರ್ಬೇಕಾಗುತ್ತೆ ಫ್ರೆಂಡ್ಸ್. ನಾನು ಇಲ್ಲಿ ಫಾಸ್ಟ್ ಮಾಡ್ತಾ ಇದ್ದೀನಿ ವೀಡಿಯೋನ, ವೀಡಿಯೋ ಲಿಂಕ್ ಜಾಸ್ತಿ ಆಗುತ್ತೆ ಅಂತ. ಇದೇ ರೀತಿ ಒಂದೊಂದೇ ಫೋಟೋನ ಅರೇಂಜ್ ಮಾಡಿದ್ರೆ ಅಲ್ಲಿ ಫಿಲಮ್ ಫೋಟೋ ತೊಗೋತಾ ಇದ್ದೀನಿ, ಫಿಲಮ್ ಸ್ಟಾರ್ಸ್ ಫೋಟೋನ. ನೀವು ಬೇಕಾದರೆ ನಿಮ್ಮ ಫ್ರೆಂಡ್ಸ್ ಫೋಟೋನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಈಗ ಲಾಸ್ಟ್ ಒಂದು ಫೋಟೋ ಇದೆಯಲ್ಲ ನಿಮ್ಮದು ಫ್ರೆಂಡ್ಸ್ ಗ್ರೂಪಲ್ಲಿ ಮೇನ್ ಯಾರು ಇರ್ತಾರೆ ಅವ್ರ ಫೋಟೋನ ಆ್ಯಡ್ ಮಾಡಿಕೊಂಡು ಎರೇಂಜ್ ಮಾಡ್ಕೊಳ್ಳಿ. ಎರೇಂಜ್ ಮಾಡಿಕೊಂಡು ನೀವು ಅದನ್ನ ಮೇಲ್ಗಡೆ ಆ್ಯಡ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ರಲ್ಲಿ ಈ ಥರ ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಮೇಲ್ಗಡೆ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರು ಮೇನ್ ಆಗಿರ್ತಾರೆ ಅವ್ರ ಫೋಟೋನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ವಾಪಸ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅದು ಕರೆಕ್ಟಾಗಿ ಬಂದಿಲ್ಲ, ರೊಟೇಟ್ ಮಾಡಿಕೊಂಡು ಎರೇಂಜ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ. ಎರೇಂಜ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಫೈನಲಾಗಿ ಇವಾಗ ಬ್ಯಾನರ್ ಫೋಟೋ ಸಕ್ಕ ಬಂದಿರುತ್ತೆ ಫ್ರೆಂಡ್ಸ್. ಈ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಸಿಎಸ್ಟೆಕ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಲೈಕ್ ಮಾಡೋದ್ರಿಂದ ನಮ್ಮ ವೀಡಿಯೋ ನೆಕ್ಸ್ಟ್ ಜನರಿಗೆ ತಲುಪುತ್ತೆ ಅಂತ ಹೇಳ್ತಾ ಇದೇ ರೀತಿ ನಿಮ್ಮ ಫೋಟೋನ ಬ್ಯಾನರ್ ಫೋಟೋನ ಎಡಿಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ವೀಡಿಯೋ ಮುಗಿಸ್ತಾ ಇದ್ದೀನಿ. ವೀಡಿಯೋನ ಸೇವ್ ಮಾಡ್ಕೋಬೇಕು ಅಂತ ನಿಮಗೆ ರೈಟ್ ಮಾಡ್ಕೊಳ್ತೀವಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಮೇಲ್ಗಡೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ವೀಡಿಯೋನ ಮುಗಿಸ್ತಾ ಇದ್ದೀನಿ.